ಕಳೆದ ಮಂಗಳವಾರ ಏನು ಪೊಲೀಸ್ನವರು ರವಿಕೃಷ್ಣ ರೆಡ್ಡಿ ಹಾಗೂ ನನ್ನ ಮತ್ತೆ ವತ್ಸಲ ಹಾಗೂ ಇನ್ನಿತರ ನಮ್ಮ ಮೇಲೆ ಪೊಲೀಸ್ನವರು ಕೆಲ ಪೊಲೀಸ್ನವರು ಒಂದು ರೀತಿಯಲ್ಲಿ ದೌರ್ಜನ್ಯ ತೋರಿಸಿದ್ರು, ಅಮಾನವೀಯವಾಗಿ ನಡೆಸ್ಕೊಂಡ್ರು. ಬಟ್ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ನಮಗೆ ಪೊಲೀಸ್ ಇಲಾಖೆನ ನಮ್ಮ ಸಂವಿಧಾನದಡಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಅಗತ್ಯತೆಗೆ ಈ ಸಮಾಜದ ಒಂದು ರಕ್ಷಣೆಗೆ ಪೊಲೀಸ್ ವ್ಯವಸ್ಥೆ ಇರತಕ್ಕಂಥದ್ದು. ಸೊ ಈ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಬೇಕು, ಸರಿಯಾದ ಪೊಲೀಸರು ಪೊಲೀಸ್ ಇಲಾಖೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಕೂಡ. ಸೊ ಹಾಗಾಗಿ ಕೆಲವು ದುಷ್ಟರು ಈ ತರಕ್ಕೆ ನಡೆಕೊಳ್ಳಂತ ಒಂದಷ್ಟು ಜನ ಪೊಲೀಸ್ ಇದ್ದಾರೆ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಒಳ್ಳೆ ಪೊಲೀಸ್ ಇದ್ದಾರೆ. ನಾವು ಇವತ್ತು ಯಾರನ್ನ ವಿರೋಧಿಸಿದೀವಿ, ನಮಗೆ ಯಾರು ಆ ರೀತಿಯಾಗಿ ನಡೆಕೊಂಡಿದ್ದಾರೋ ಅವ್ರನ್ನಷ್ಟೇ ನಾವು ವಿರೋಧಿಸಿದೀವಿ. ಆದರೆ ಒಳ್ಳೆ ಪೊಲೀಸರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪೊಲೀಸರಿಗೆ ಅವರಿಗೆ ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು, ಅವರಲ್ಲಿ ಧೈರ್ಯ ಆತ್ಮವಿಶ್ವಾಸ ತುಂಬತಕ್ಕಂಥ ಕೆಲಸವನ್ನು ನಾವು ಸದಾಕಾಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ, ಆ ನಿಟ್ಟಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳೋದಕ್ಕೋಸ್ಕರ ಇವತ್ತು ಮಲ್ಸೂರ್ ಗೇಟು ಪೊಲೀಸ್ ಠಾಣೆ ಹತ್ರ ನಾವು ಬಂದಿದ್ದೀವಿ. ನಾವು ಇವತ್ತು ಯಾರು ನಮ್ಮ ಕೊಲ್ಪಟ್ಟಿ ನಮ್ಮ ರವಿಕೃಷ್ಣ ರೆಡ್ಡಿಯವರ ಕಾಲರ್ನ ಹಿಡಿದು ಎಳೆದು ತುಂಬಿಕೊಂಡು ಹೋಗಿ ನಮಗೆಲ್ಲ ದೈಹಿಕವಾಗಿ ಅಲ್ಲೇ ನಡೆಸಿದ್ರು, ಅದೇ ಪೊಲೀಸರಿಗೆ ನಾವು ಇವತ್ತು ಅವರಿಗೆ ಹೂವುಗಳನ್ನ ಕೊಡೋದ್ರ ಮುಖಾಂತರ ಮತ್ತು ಪೊಲೀಸ್ ಠಾಣೆಯ ಶೌಚಾಲಯವನ್ನು ನಾವು ಇವತ್ತು ಕ್ಲೀನ್ ಮಾಡೋದ್ರ ಮುಖಾಂತರ, ಇಲ್ಲಿಯ ಪರಿಸರವನ್ನು ನಾವು ಕ್ಲೀನ್ ಮಾಡೋದ್ರ ಮುಖಾಂತರ ನಾವು ಇವತ್ತು ಅವ್ರಿಗೆ ಪೊಲೀಸರಿಗೆ ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ಎಲ್ಲ ಪೊಲೀಸರ ವಿರೋಧ ಅಲ್ಲ ಅಂತಕ್ಕಂಥದ್ದನ್ನು ವಿಚಾರವನ್ನು ಹೇಳೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ನಾವು ಒಳಗಡೆ ಹೋಗಿ ಕೆಲವು ಪೊಲೀಸರಿಗೆ ಹೂವು ಕೊಟ್ಟು ಅಲ್ಲಿರ್ತಕ್ಕಂಥ ಶೌಚಾಲಯವನ್ನು ನಾವು ಕ್ಲೀನ್ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ಇವಾಗ ನಾವು ಅದನ್ನು ಶುರು ಮಾಡ್ತೀವಿ. ಕನ್ನಡ ಸಮಿತಿನ ಪೊಲೀಸರು ನಮ್ಮ ಮೇಲೆ ಮೊನ್ನೆ ಮಂಗಳವಾರ ಅಲ್ಲೇ ಮಾಡಿದ್ರು. ಬಟ್ ಎಲ್ಲ ಪೊಲೀಸರು ಆ ರೀತಿ ಆಗಲ್ಲ. ಪೊಲೀಸ್ ಇಲಾಖೆ ಸಾಕಷ್ಟು ನಿಮ್ಮ ಒಳ್ಳೆ ಜನ ಇರ್ತಾರೆ, ಅದಕ್ಕೆ ನಾನು ಅಭಿನಂದಿಸೋದಕ್ಕೆ ನಾವು ಬಂದಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನ್ಯಾಯಪರವಾಗಿರಿ, ಜನಗಳ ಪರವಾಗಿ ಕೆಲಸ ಮಾಡಿ. ಯಾರು ಅನ್ಯಾಯ ಆಗಿರುತ್ತೆ, ಯಾರಿಗೆ ನೋವಾಗಿರುತ್ತೆ, ಅವ್ರು ಬಂದಾಗ ದಯಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋಂಗೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಮತ್ತೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸದಾಕಾಲ ನಾವು ನಿಮ್ಮ ಬೆಂಬಲಿ ಕಟ್ತೀವಿ. ಒಳ್ಳೆ ಕೆಲಸ ಮಾಡಿದ ಪ್ರಾಮಾಣಿಕವಾಗಿರಿ, ನ್ಯಾಯ ಬರುವ ಕೆಲಸ ಮಾಡಿ, ನ್ಯಾಯ ಕೇಳ್ಕೊಂಡ್ಬಂದವ್ರಿಗೆ ನ್ಯಾಯ ಕೊಡ್ತಾ ಅಂತ ಮಾಡಿ. ಜನರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಅಲ್ಲ ಅದು ಜನರಿಗೆ ತಿಳಿಸ್ಬೇಕು. ಫೋಟೋ ಇಲ್ಲ, ಫೋಟೋ ಬರ್ತಾ ಇರ್ಬೇಕು. ಒಳ್ಳೆ ಕೆಲಸ ಮಾಡಿ ಅಂತ ಅಭಿನಂದನೆ ಪಡೆಯಕ್ಕೆ ನಾವು ಬಂದಿದ್ವಿ. ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ ಒಂದು ಪೊಲೀಸರ ವಿರುದ್ಧ, ಆದರೆ ಎಲ್ಲ ಪೊಲೀಸರ ವಿರುದ್ಧ ಅಲ್ಲ, ಒಂದು ಸಾಮಾಜಿಕ ಕಳಕಳಿಯಿಂದ ಮಾಡೋದ್ರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಸ್ಫೂರ್ತಿ ಕೊಡೋದಕ್ಕೋಸ್ಕರ ನಿಮಗೆ ಬಂದಿದ್ವಿ. ನಿಮ್ಮ ಹೂಗುಚ್ಛ ಕೊಡೋದ್ರ ಮೂಲಕ ನಿಮಗೆ ಸ್ಫೂರ್ತಿ ಕೊಡ್ತಾ ಇದ್ದೀವಿ ನಾವು ನಮ್ಮ ಕನ್ನಡ ರಾಷ್ಟ್ರದಿಂದ. ಅವರಿಗೆ ಸೌಜನ್ಯತೆ ನಡ್ಕೊಂಡು ನ್ಯಾಯ ಕೊಡಿಸೋದಕ್ಕೆ. ಬಟ್ ನೀವು ಆ ತರ ಕೆಲಸದಲ್ಲಿ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ನಿಮ್ ಜೊತೆ ಏನ್ ನಾಡಿನ ಜನತೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸದಾಕಾಲ ನಾವು ಈ ರೀತಿಯಾಗಿ ನಿಮ್ಗೆ ಕೋಪ ಮಾಡ್ತೀವಿ. ದಯಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು. ಸಿಬ್ಬಂದಿಗಳಿಗೆ ನಾವು ಈ ಒಂದು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹುಡುಕಿ ಒಂದು ಹೂಕುಚ್ಚ ಕೊಟ್ಟದ ಮೂಲಕ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ.
ಅವ್ರು ಸಹಕರಿಸೋದಕ್ಕೆ ಪೊಲೀಸ್ ಸಿಬ್ಬಂದಿಗೆ ನಾವು ಧನ್ಯವಾದ ಕೊಡೋದು. ಆ ಕಡೆ ಆಕಡೆಯಿಂದ ನೋವಿಂದ ನಮ್ದಾಗ ಅವ್ರಿಗೆ ಸಮಸ್ಯೆಗಳಾದ ಇಂದು ಸಾರ್ವಜನಿಕರಾಗಿ ನಾವು ಬಂದಿದ್ದಾಗ ಒಂದು ಟಾಯ್ಲೆಟ್ ಶಾಂಕಿನ ಕ್ಲೀನ್ ಮಾಡಬೇಕು ನಿಮಗೆ ಅವಕಾಶ ಒಂದು ಹೂ ಕೊಡಿ, ಹೂ ಕೊಡಿ, ಒಂದು ಹೂ ಕೊಡಿ, ಬಸ್ತಾರ ಒಂದು ಹೂ ಕೊಡಿ. ಸರಿ ಬನ್ನಿ ಬನ್ನಿ, ಮಾಡ್ತೀರ. ಪೊಲೀಸರು, ಪೊಲೀಸ್ ವ್ಯವಸ್ಥೆ ಸರಿ ಇದ್ದು ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾರಂತಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲಿ ಅವರ ಟಾಯ್ಲೆಟ್ ಅಂತ ಹೇಳಿ ತೊಳೆಯೋಕ್ಕೂ ರೆಡಿ ಇದೆ. ನಾವು ಪ್ರಾಮಾಣಿಕತೆಗೆ ಬೆಲೆ ಕೊಡ್ತೀವಿ ಅಂತ ಒಂದು ಸಂದೇಶ ಅಲ್ಲಲ್ಲಿ ಕೊಡ್ತಾ ಇದೀವಿ ಎಲ್ಲ ಪೊಲೀಸರಿಗೂ. ನೀರಿದ್ಯಾ? ಒಳಗಡೆ ಮಾಡಿ. ನೀರು ಜಾಸ್ತಿ ವೇಸ್ಟ್ ಮಾಡ್ಬೇಡಿ, ಜಾಸ್ತಿ ನೀರು. ಫಿನಾಲ್ ಇದೆ ಕೂಡ, ಫಿನಾಲ್ ಇದೆಯಾ? ಫಿನಾಲ್ ಇದೆ ಕೊಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವು ಅವರ ಟಾಯ್ಲೆಟ್ ತೊಳೆಯೋಕ್ಕೂ ರೆಡಿ ಇದ್ದೀವಿ. ನಾವು ಪ್ರಾಮಾಣಿಕತೆಗೆ ಬೆಲೆ ಕೊಡೋದು ಅಂತ ಒಂದು ಸಂದೇಶವನ್ನು ಕಳಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಆಗ್ಬೇಕು, ಸುಮ್ಮನೆ ಮಾಡಬಾರ್ದು. ಸ್ಮೆಲ್ ಬರ್ತಿದ್ಯಾ? ಸ್ಮೆಲ್ ಎಲ್ಲ ಹೋಗ್ಬೇಕು. ನಾವು ಅವರು ಬೆಸ್ಟ್ ಸೊಳ್ಳೆಗಳನ್ನು ಓಡಿಸೋರು ಯಾರು? ಪೊಲೀಸ್ನವರು. ಗಾಂಧಿ ಮಾರ್ಗದಲ್ಲಿ ನಡೆಯೋರಿಗೆ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬರ್ಬೇಕು. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇದೇ ನಮ್ಮ ಧ್ಯೇಯ. ಈ ಧ್ಯೇಯವನ್ನು ನಾವು ಸಾಧಿಸ್ಲಿಕ್ಕೆ ಯಾವುದೇ ಕೆಲಸ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ, ನಾವು ಅಸಹ್ಯ ಪಡೋದಿಲ್ಲ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇದೇ ನಮ್ಮ ಧ್ಯೇಯ. ನಮ್ಮ ಕಾರ್ಯಕರ್ತರು ಸ್ವಚ್ಛ ಪ್ರಾಮಾಣಿಕ ಜನಪರ ಇರುವ ಎಲ್ಲ ಅಧಿಕಾರಿಗಳ ಅಥವಾ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳ ಟಾಯ್ಲೆಟ್ನೂ ತೊಳಿತಾರೆ, ಸ್ವಚ್ಛ ಮಾಡ್ತಾರೆ, ಅವರು ಅದರ ಆವರಣಗಳನ್ನ ಸ್ವಚ್ಛ ಮಾಡ್ತಾರೆ ಅಂತ ಒಂದು ಸಂದೇಶ ಕೊಡೋದಕ್ಕೆ, ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋ ಪೊಲೀಸರಿಗೆ ಒಂದು ಸ್ಫೂರ್ತಿಯನ್ನು ತುಂಬೋದಕ್ಕೆ ನಾವು ನಮ್ಮ ಕಾರ್ಯಕರ್ತರು ಈಗಾಗಲೇ ಎಲ್ರಿಗೂ ಒಂದೊಂದು ಗುಲಾಬಿ ಹೂವು ಕೊಟ್ಟು ಅಭಿನಂದಿಸಿದ್ರು. ಪೊಲೀಸರು ಅದೇ ರೀತಿ ಅದನ್ನು ಸ್ವಾಗತಿಸಿದ್ದಾರೆ, ಯಾವುದೇ ರೀತಿಯ ಅಡಚಣೆಗಳು ನಮ್ಗೆ ಮಾಡಿಲ್ಲ.
ಸೊ ಇದರಿಂದ ಒಳ್ಳೆ ಪೊಲೀಸರು ಇರ್ತಾರೆ ಅಂತ ಸಾಬೀತಾಗಿದೆ. ಪೊಲೀಸರು ಕೆಟ್ಟವರು ಮಾತ್ರ ಅಲ್ಲ, ಕೆಲವೇ ಕೆಲವು ಕೆಟ್ಟ ಪೊಲೀಸರಿಂದಾಗಿ ಇಡೀ ಪೊಲೀಸ್ ವ್ಯವಸ್ಥೆಯ ಹೆಸರೇ ಹಾಳಾಗ್ತಿದೆ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಕಾಳಜಿ ತಗೋಬೇಕು. ಕೆಟ್ಟ ಪೊಲೀಸರಿಂದ ಸಿಸ್ಟಮ್ ಇಂದ ಹೊರಗಡೆ ಹಾಕಿದ್ರೆ ಈ ಕೆಲಸಗಳು ಈ ಏನು ಅಪಮಾನ ಪೊಲೀಸ್ ಇಲಾಖೆಗೆ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಆದ್ರಿಂದ ಪೊಲೀಸರು ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತು ನಾವು ಏನೇ ಒಂದು ಸಾಂಕೇತಿಕವಾಗಿ ನಾವು ಪೊಲೀಸ್ನವ್ರ ಜೊತೆಗೆ ನಿಲ್ತೀವಿ. ಯಾರು ಪ್ರಾಮಾಣಿಕವಾಗಿ ನ್ಯಾಯಪರವಾಗಿ ಕೆಲಸ ಮಾಡ್ತಾರೋ ಅಂತ ಪೊಲೀಸರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತು ಈ ನಾಡಿನ ಜನತೆ ಇರ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಪೊಲೀಸ್ನವ್ರಿಗೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇವತ್ತು ಬಂದು ಪೊಲೀಸರ ಒಂದು ಆತ್ಮಸ್ಥೈರ್ಯ ಅವರಲ್ಲಿ ಸ್ಫೂರ್ತಿಯನ್ನು ತುಂಬಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಒಳ್ಳೆಯ ಪೊಲೀಸರಿಗೆ ನ್ಯಾಯವಂತರಿಗೆ ಪ್ರಾಮಾಣಿಕ ಪೊಲೀಸರಿಗೆ ಆ ಒಂದು ಮನಸ್ಥಿತಿ ಅವರಿಗೆ ನಿರ್ಮಾಣ ಆಗಲಿ ಅಂತ ಕಾರಣಕ್ಕೋಸ್ಕರ ನಾವು ಇವತ್ತು ಬಂದು ಪೊಲೀಸರಿಗೆ ಹೂ ಕೊಟ್ಟು ಅವ್ರನ್ನ ಕೆಲವರನ್ನ ಅಭಿನಂದಿಸಿ ಮತ್ತು ನಾವು ಇವತ್ತು ಇಲ್ಲಿ ಟಾಯ್ಲೆಟ್ನ ಕೂಡ ನಾವು ಈ ಅಲ್ಸೂರುಗೇಟ್ ಪೊಲೀಸ್ ಠಾಣೆ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪೊಲೀಸರ ಜೊತೆಗೆ ಉದ್ದಾಟ ಮಾಡ್ಕೊಳ್ಳೋದಕ್ಕೂ ಇನ್ನೊಂದಕ್ಕೂ ಹೋಗೋದಿಲ್ಲ. ಬಟ್ ಪೊಲೀಸರು ನಮ್ಮ ಮೇಲೆ ಆ ರೀತಿಯ ಯಾರಾದರೂ ಕೆಲವು ಪೊಲೀಸರು ಆ ರೀತಿಯಾಗಿ ದೌರ್ಜನ್ಯ ನಡೆಸೋದಕ್ಕೆ ಬಂದರೆ ನಾವು ಸಹಿಸ್ಕೊಳ್ಳಲ್ಲ. ನಮ್ಮದು ಗಾಂಧಿ ಮಾರ್ಗ, ನಾವು ಈ ರೀತಿಯಾಗೂ ಕೂಡ ಹೋರಾಟ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಯಾರಿಗೆ ನಮ್ಮ ಮೇಲೆ ಯಾರು ನಮಗೆ ಅನ್ಯಾಯ ಮಾಡ್ತಾರೆ, ಯಾರು ಆ ರೀತಿಯಾಗಿ ದೌರ್ಜನ್ಯ ಮಾಡ್ತಾರೆ ಅಂಥವ್ರಿಗೆ ಶಿಕ್ಷೆಯೂ ಕೂಡ ಕೊಡಿಸೋದಕ್ಕೆ ನಮ್ಮ ಪಾರ್ಟಿ ಮತ್ತು ನಾವು ಯಾವಾಗಲೂ ಸಿದ್ಧ ಇರ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ಇವತ್ತು ಈ ರೀತಿಯಾಗಿ ಒಂದು ಅಭಿಯಾನವನ್ನು ಮಾಡಿದ್ದೀವಿ. ಇವತ್ತು ಆಕ್ಚುಲಿ ನಾವು ಎರಡು ಕಡೆ ಇದನ್ನು ನಡೀತಾ ಇದೆ. ಇನ್ನೊಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಉಪಾಧ್ಯಕ್ಷರ ಲಿಂಗೇಗೌಡರು ಇವತ್ತು ಅಲ್ಲೂ ಹೋಗಿದ್ದಾರೆ. ಅಲ್ಲೂ ಕೆಲವು ಪೊಲೀಸರಿಗೆ ಕೊಟ್ಟು ಅಭಿನಂದಿಸಿ ಅಲ್ಲಿ ಒಂದು ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡುವ ಮುಖಾಂತರ ಒಂದಷ್ಟು ರಚನಾತ್ಮಕ ಕೆಲಸಗಳನ್ನ ಮಾಡುವ ಮುಖಾಂತರ ನಾವು ಪೊಲೀಸರೊಂದಿಗೆ ಒಂದು ಒಳ್ಳೆ ಬಾಂಧವ್ಯನ ಉಳಿಸ್ಕೋಬೇಕು ಮತ್ತು ಕೆಟ್ಟ ಪೊಲೀಸರನ್ನ ಇಲಾಖೆಯಿಂದ ಏನು ಒಂದು ರೀತಿಯಲ್ಲಿ ನಿವಾರಿಸೋದಕ್ಕೂ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ. ಜೊತೆ ಜೊತೆಗೆ ಪೊಲೀಸರ ಜೊತೆಯಲ್ಲಿ ಈ ರೀತಿಯಾಗಿ ನಾವು ಸಹಕರಿಸ್ತಾ ಒಂದಷ್ಟು ಅವರ ಒಳ್ಳೆಯ ಒಂದು ಸಂಬಂಧ ಮತ್ತು ಅವರಿಗೆ ಸ್ಫೂರ್ತಿ ಕೊಟ್ಟಕ್ಕಂಥ ಕೆಲಸವನ್ನು ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ಮುಂದೆ ಇನ್ನೂ ಹೆಚ್ಚೆಚ್ಚು ಮಾಡಲಿದೆ. ನಮಸ್ಕಾರ. ಬನ್ನಿ 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 ಕೆಆರ್ಎಸ್ಗೆ ಬನ್ನಿ, ಎಲ್ಲ ಸೇರಿ ಎಲ್ಲ ಕೂಡಿ ಕೆಆರ್ಎಸ್ಗೆ ಬನ್ನಿ. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್. ಯಾರಿಗೂ ಹೆದರಲ್ಲ, ಯಾವುದಕ್ಕೂ ಜಗ್ಗಲ್ಲ, ಹೇಳಿದ ಮಾತು ಉಳಿಸಿಕೊಳ್ಳೋ ನೀಯತ್ತಿರೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್. ಭ್ರಷ್ಟಾಚಾರ ಸಹಿಸಲ್ಲ, ಲಂಚ ತಗೊಂಡ್ರೆ ಕ್ಷಮಿಸಲ್ಲ, ವ್ಯವಸ್ಥೆ ಸುಧಾರಣೆ ಎಂದು ಪಾಣ ತೊಟ್ಟೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್. ಜಾತಿ ಭೇದ ಧರ್ಮ ಭೇದ ಮಾಡೋರಲ್ಲ ನಾವು, ದಲಿತರ ಬಡವರ ಕೈ ಬಿಡಲ್ಲ ನಾವು. ಅನ್ಯಾಯವ ಸಹಿಸಲ್ಲ, ನ್ಯಾಯದ ಪರ ನಾವು, ಸಮೃದ್ಧ ಕರ್ನಾಟಕ ಕಟ್ಟಕ್ಕೆ ಬಂದವ್ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು, ಆಕ್ಷನ್ ತಗೊಳ್ಳೋ ರೂಮ್.